ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬ್ಯಾನ್ ಮಾಡಿ ಎಂದು ಸೂಚಿ ಹರಿದಾಡ್ತಾ ಇತ್ತು ಆದ್ರೆ ಈಗ ಅಚ್ಚರಿ ಮೂಡಿಸುವಂತೆ ಇಂದ್ರಜಿತ್ ಲಂಕೇಶ್ ಅವರನ್ನ ಚಿತ್ರರಂಗದಿಂದ ಐದು ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿದೆ ಅದಕ್ಕೆ ಕಾರಣ ತಿಳಿದ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಇದನ್ನ ಬೆಂಬಲಿಸ್ತೀರಿ ದರ್ಶನ್ ಅವರನ್ನ ಎದುರು ಹಾಕಿಕೊಂಡಿದ್ದಕ್ಕೆ ಇಂದ್ರಜಿತ್ ಲಂಕೇಶ್ ಅವರಿಗೆ ಈ ಗತಿ ಬಂತ ವಾಣಿಜ್ಯ ಮಂಡಳಿ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಏನು ದರ್ಶನ್ ಇದರ ಬಗ್ಗೆ ಏನ್ ಪ್ರತಿಕ್ರಿಯಿಸಿದ್ದಾರೆ ಜೊತೆಗೆ ಯಶ್ ಅವರು ಈ ವಿಷಯದಲ್ಲಿ ಯಾರ ಪರ ನಿಂತಿದ್ದಾರೆ ಈ ಎಲ್ಲ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ವಿಚಾರದಲ್ಲಿ ದರ್ಶನ ವ್ಯಾಪಾರ ಪರ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಗುರುಚಿಯ ಈ ನಂಬರ್ಗೆ ಕರೆ ಮಾಡಿ ಹೌದು ನಿನ್ನೆಯಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂಬ ಸುದ್ದಿಗಳು ಹರಿದಾಡ್ತಾ ಇತ್ತು ಆದರೆ ದರ್ಶನ್ರನ್ನ ಬ್ಯಾನ್ ಮಾಡುವಷ್ಟು ದೊಡ್ಡ ತಪ್ಪು ಮಾಡಿಲ್ಲ ಎಂದು ಬಹುತೇಕ ನಟರು ದರ್ಶನ್ ಪರ ನಿಂತಿದ್ರು ಆದರೆ ಈಗ ಇಂದ್ರಜಿತ್ ಲಂಕೇಶ್ ರವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಎಂದು ಮಾನವ ಹಕ್ಕುಗಳ ಸಂಸ್ಥೆ ದೂರು ನೀಡಿದೆ ಇದಕ್ಕೆ ಕಾರಣ ದರ್ಶನ್ ರವರು ದಲಿತರನ್ನ ಹೊಡೆದಿದ್ದಾರೆ ಎಂದು ಜಾತಿಯ ಲೇಪನ ಕಟ್ಟುವುದಕ್ಕೆ ಮುಂದಾದರು ಮತ್ತು ಸಮಾಜದಲ್ಲಿ ಕೋಮುಗಲಭೆ ಸೃಷ್ಟಿಸಲು ಮುಂದಾಗಿದ್ದಾರೆ ಎಂಬ ಕಾರಣ ಈ ದೂರು ನೀಡಿದ್ರಂತೆ ಇನ್ನು ಮೂಲಗಳ ಪ್ರಕಾರ ಇಂದ್ರಜಿತ್ ಲಂಕೇಶ್ ರವರು ವಿನಾಕಾರಣ ಕಾಂಟ್ರವರ್ಸಿಗಳನ್ನ ತಮ್ಮ ಮೈ ಮೇಲೆ ಸದಾ ಕಾಲ ಎಳೆದುಕೊಳ್ತಾ ಇರ್ತಾರೆ ಮತ್ತು ದರ್ಶನ್ ರವರ ಪರ ಹಲವು ನಟರು ನಿಲ್ಲುತ್ತಿದ್ದು ಇಂದ್ರಜಿತ್ ಲಂಕೇಶ್ ರವರನ್ನ ಬ್ಯಾನ್ ಮಾಡಿ ಬಿಡಬಹುದೆಂಬ ಸುತಿಗಳು ಕೇಳಿ ಬರ್ತಾ ಇದೆ ಇನ್ನು ಯಶ್ ರವರು ನಾನು ಈ ವಿಚಾರದಲ್ಲಿ ದರ್ಶನ್ ಪರ ನಿಲ್ತೀನಿ ಅವರನ್ನ ಯಾರು ಏನ್ ಮಾಡೋಕ್ಕಾಗೋದಿಲ್ಲ ಎಂದು ಹೇಳಿದ್ದಾರೆ ಮತ್ತೊಂದು ಕಡೆ ದರ್ಶನ್ ರವರು ನನ್ನನ್ನ ಬ್ಯಾನ್ ಮಾಡಲು ಯಾರಿಗೂ ತಾಕತ್ತಿಲ್ಲ ಬ್ಯಾನ್ ಮಾಡುವಷ್ಟು ದೊಡ್ಡ ತಪ್ಪು ನಾನು ಮಾಡಿಲ್ಲ ಯಾರಿಗಾದ್ರು ತಾಕತ್ತಿದ್ರೆ ಬ್ಯಾನ್ ಮಾಡಲಿ ಆಮೇಲೆ ನಾನು ಏನಂತ ತೋರಿಸ್ತೀನಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಯಾರು ಬ್ಯಾನ್ ಆಗ್ತಾರೆ ಅಂತ ಕಾದ್ ನೋಡಬೇಕು ಅಷ್ಟೇ ಇನ್ನು ಈ ವಿಚಾರದಲ್ಲಿ ನೀವು ಕೂಡ ದರ್ಶನ್ ಅವರ ಪರ ನಿಲ್ಲೋದಾದ್ರೆ ಸಪೋರ್ಟ್ ಟಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು